ಹಲೋ ಫ್ರೆಂಡ್ಸ್, ಯುವ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ. ಈ ಸಿನಿಮಾವನ್ನು ಸಂತೋಷ್ ಆನಂದ್ ರಾಮ್ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದು, ಕಾಂತಾರ, KGF ಅನ್ನುವಂತಹ ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಹೊಂಬಾಳೆ ಬ್ಯಾನರ್ಲಿ ಬರ್ತಾ ಇರುವಂತಹ ನಮ್ಮ ಯುವರಾಜ್ ಕುಮಾರ್ ಅವರ ಪ್ರಥಮ ಸಿನಿಮಾ. ಈ ಸಿನಿಮಾದ ಕ್ರೇಜ್ ಬಗ್ಗೆ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಅದೇ ರೀತಿ ಈ ಸಿನಿಮಾದಿಂದ ಮೊದಲೇ ಸಾಂಗ್ ರಿಲೀಸ್ ಆಗಿತ್ತು, ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂಥ ಸಾಂಗ್. ಈ ಸಾಂಗ್ ಅಂತೂ ರೀಚ್ ಆಗಿರೋ ಲೆವೆಲ್ಗೆ ಯಾವ ದೊಡ್ಡ ಸ್ಟಾರ್ ನಟರ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಯುವ ಚಿತ್ರ ಅಂತಲೇ ಹೇಳ್ಬೋದು. ಏಕೆಂದರೆ ಯುವರಾಜ್ ಕುಮಾರ್ ಅವರು ಯಾವ ಚಿತ್ರದಲ್ಲೂ ಕಾಣಿಸ್ಕೊಂಡಿಲ್ಲ ಅಂದರೂ ಸಹ ಅಭಿಮಾನಿಗಳು ಇವರಿಗೆ ಇಷ್ಟೊಂದು ಸಪೋರ್ಟನ್ನು ನೀಡ್ತಾ ಇದ್ದಾರೆ ಅಂದರೆ ಅದು ಒಂದು ಆಶ್ಚರ್ಯ ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿ ದೊಡ್ಡ ಮನೆಯಿಂದ ಬರ್ತಾ ಇರುವಂತಹ ನಮ್ಮ ಯುವರಾಜ್ ಕುಮಾರ್ ಅವರು, ಇವರಲ್ಲಿ ನಮ್ಮ ಅಪ್ಪು ಅಭಿಮಾನಿಗಳು ಅಪ್ಪು ಅವ್ರನ್ನ ನೋಡೋ ರೀತಿ, ತೆರೆ ಮೇಲೆ ಯುವರಾಜ್ ಕುಮಾರ್ ಅವ್ರನ್ನ ನೋಡಬೇಕು ಅಂತ ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಉದಾಹರಣೆ ಈ ಸಿನಿಮಾದ ಕ್ರೇಜ್ ಬಗ್ಗೆ ಬಂತು ಅಂದರೆ ಇತ್ತೀಚೆಗೆ ರಿಲೀಸ್ ಆದಂತಹ ಯುವರಾಜ್ ಕುಮಾರ್ ಅವರ ಮೊದಲ ಸಾಂಗ್ ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂಥ ಸಾಂಗ್ ಬರೋಬ್ಬರಿ 8 ಮಿಲಿಯನ್ಗಿಂತಲೂ ಅಧಿಕವಾದ ವೀಕ್ಷಣೆಯನ್ನು ಪಡೆದು ಒಂದು ದೊಡ್ಡ ಮಟ್ಟದಲ್ಲೇ ರೆಕಾರ್ಡ್ ಬ್ರೇಕಿಂಗ್ ವೇವ್ಸನ್ನು ಪಡೀತು ಅಂತಲೇ ಹೇಳ್ಬೋದು. ಅದೇ ರೀತಿ ಎರಡನೇದಾಗಿ ಕವಿತೆ ಕವಿತೆ ಸಾಂಗ್ ರಿಲೀಸ್ ಆಯಿತು ಗುರು. ಸಂಚಿತ್ ಹೆಗಡೆ ಅವರ ವಾಯ್ಸ್ ಆಗ್ಬೋದು, ಆ ಮ್ಯೂಸಿಕ್ ಆಗ್ಬೋದು, ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿ ಆ ಸಾಂಗು ಕೂಡ ಬರೋಬ್ಬರಿ 4 ಮಿಲಿಯನ್ಗಿಂತಲೂ ಅಧಿಕವಾದ ವೀಕ್ಷಣೆಯನ್ನು ಪಡೀತು. ಅದೇ ರೀತಿ ಇತ್ತೀಚೆಗೆ ನಿನ್ನೆ ರಿಲೀಸ್ ಆದಂತಹ ಅಪ್ಪುಗೆ ಅಪ್ಪುಗೆ ಅನ್ನುವಂತಹ ಸಾಂಗ್ ಬರೋಬ್ಬರಿ 1.5 ಮಿಲಿಯನ್ಗಿಂತಲೂ ಅಧಿಕವಾದ ವೀಕ್ಷಣೆಯನ್ನು ಪಡೆದು ಯುವರಾಜ್ ಕುಮಾರ್ ಅವರ ಯುವ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದಲ್ಲೇ ಪುಷ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಸಿನಿಮಾಗೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಸಪೋರ್ಟನ್ನು ಮಾಡ್ತಾ ಇದ್ದು, ಯುವರಾಜ್ ಕುಮಾರ್ ಅವ್ರನ್ನ ಬೆಳ್ಳಿ ತೆರೆ ಮೇಲೆ ನೋಡಲು ಯಾರೆಲ್ಲ ಕಾತುರರಾಗಿದ್ದೀರಾ ಈ ಕೂಡಲೇ ಒಂದು ಕಮೆಂಟನ್ನು ಮಾಡ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.